ವಿರಾಮದ ಬಳಿಕ ಜಾತಕಪಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ ಆರು ರಾಶಿಗಳ ಮೇಲೆ ಗುರು ಹಾಗೆ ಚಂದ್ರನ ಪ್ರಭಾವ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರುಬುಧರು ಇಬ್ಬರು ಒಳ್ಳೆಯ ಶುಭಗ್ರಹಗಳು, ಆ ಯುತಿಯನ್ನು ನೋಡ್ತಾ ಇದ್ವಿ. ವೃಷಭ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕುಂಭ ರಾಶಿಯಲ್ಲಿ ಶುಕ್ರ ಹಾಗೂ ಕುಜ ಮತ್ತು ಶನಿಶ್ಚರನ್ನು ನೋಡ್ತಾ ಇದ್ದೀವಿ. ಇನ್ನು ರವಿ ರಾಹು ಯುತಿ ಇದೆ, ಅದು ಮೀನರಾಶಿಯಲ್ಲಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ? ಮೇಷರಾಶಿಯವರಿಗೆ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಿನ ಸಂದರ್ಭ ಎದುರಾಗುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಕಲಹದ ವಾತಾವರಣ, ಜಗಳದ ಸಂದರ್ಭಗಳು, ಇವುಗಳು ನಾವೇನು ಕುಟುಂಬ ಅವಘಡ ಅಂತೀವೋ, ಘರ್ಷಣೆ ವಾಗ್ಘರ್ಷಣೆ ಅಂತೀವೋ, ಅದು ಉಂಟಾಗುತ್ತೆ. ಮಾತಿನಲ್ಲಿ ಮಿತವಾಗಿರಬೇಕು ಮಾತು ಈ ದಿವಸ. ಜೊತೆಗೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಅದರಲ್ಲೂ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರು, ಹೂವು ಹಣ್ಣು ಧನ ಧಾನ್ಯ ಇಂತಹ ವ್ಯಾಪಾರದಲ್ಲಿರೋರಿಗೆ ಉತ್ಕೃಷ್ಟವಾದ ಫಲ ಇದೆ, ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಈ ಮಾತಿನ ತೊಡಕಿನಿಂದ ಹೊರಗೆ ಬರಲಿಕ್ಕೆ ಏನಪ್ಪ ಮಾಡೋದು? ವಾಗಧಿಪತಿ ವಾಗೀಶ್ವರ ಯಾರಪ್ಪ ಅಂದರೆ ಗುರು. ಹೀಗಾಗಿ ದತ್ತಾತ್ರೇಯನ ಪ್ರಾರ್ಥನೆ ಅಥವಾ ಗುರು ಸನ್ನಿಧಾನದಲ್ಲಿ, ನವಗ್ರಹದಲ್ಲಿ ಗುರು ಏನಿದೆ ಅದಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಶತ್ರುಗಳು ದೂರ ಆಗ್ತಾರೆ, ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ, ಲಾಭವೂ ಇದೆ. ಔಷಧ ವ್ಯಾಪಾರ ಅಥವಾ ಇನ್ನೇನು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ, ವಿದೇಶ ಸಂಪರ್ಕದ ಆದಾಯ ಚೆನ್ನಾಗಿರ್ತದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ದೇಹಕ್ಕೆ ಪೆಟ್ಟು ಬೀಳಬಹುದು, ಈ ಕಾರಣದಿಂದಾಗಿ ದುರ್ಗಾ ಕವಚವನ್ನು ಕೆಳಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಬುದ್ಧಿಬಲ ತುಂಬ ಚೆನ್ನಾಗಿದೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷ ಬುದ್ಧಿಶಕ್ತಿ ಇದೆ, ಅವರ ಒಂದು ಡಿಸಿಷನ್ ತುಂಬ ಮೇಜರ್ ಪಾತ್ರ ವಹಿಸುತ್ತೆ ಈ ದಿವಸ, ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಮಕ್ಕಳ ಸಾಮರಸ್ಯ ಚೆನ್ನಾಗಿರುತ್ತೆ, ತಾಯಿ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಕುಟುಂಬ ಸಹಕಾರ, ಹಣಕಾಸಿನ ಸ್ಥಿತಿಗತಿ ಇವೆಲ್ಲ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ಚೆನ್ನಾಗಿದೆ. ಸಣ್ಣ ಪುಟ್ಟ ತೊಡಕುಗಳಿದ್ದಾವೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಕಾಲಿಗೆ ಪೆಟ್ಟು ಬೀಳಬಹುದು, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನೀವು ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ಒಂದು, ಅದರಲ್ಲೂ ಈ ದಿವಸ ಸ್ವಾತಿ ನಕ್ಷತ್ರ, ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನೀವು ಕರ್ಕಟಕ ರಾಶಿಯವರಿಗೆ ದಿವಸ ಸೌಖ್ಯದ ದಿನ, ಪ್ರಯಾಣದಲ್ಲಿ ತುಂಬ ಸೌಖ್ಯತೆ ಇದೆ, ಯಾವುದೇ ವೇಟಿಂಗ್ ಲಿಸ್ಟ್ ಇಲ್ಲದೆ ಸುಗಮವಾಗಿ ಅಂದುಕೊಂಡ ಸಮಯಕ್ಕೆ ಗಾಡಿಗಳು ಬರುತ್ತೆ, ನಿಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗುತ್ತೆ, ಇದೆಲ್ಲ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ವಾತಾವರಣ, ಚತುರ್ಥ ಸ್ಥಾನ ಹಳ್ಳಿಗಳ ವಾತಾವರಣ ಸ್ಥಾನ ತಿಳಿಸುತ್ತೆ, ಹೀಗಾಗಿ ಅಲ್ಲೆಲ್ಲ ಸಹಕಾರ ಸಹಬಾಳ್ವೆ ತುಂಬ ಚೆನ್ನಾಗಿದೆ. ನೀರಿನ ಸೌಕರ್ಯ ಇತ್ಯಾದಿ ಚೆನ್ನಾಗಿದೆ. ಈಗ ನೀರಿಗೆ ಬರ, ಎಲ್ಲೋ ನೀರಿಗೆ ಕಿತ್ತಾಟ ಆಗಿಬಿಡುತ್ತೆ, ಹಾಗಿಲ್ಲ, ಈ ದಿವಸ ಚೆನ್ನಾಗಿರ್ತದೆ. ಈ ದಿವಸ ನಾಳೆ ಕೂಡ ಚೆನ್ನಾಗಿದೆ, ನಿಮಗೆ ಯೋಚನೆ ಮಾಡಬೇಡಿ. ಇನ್ನು ಇದು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇದೆ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಈ ದಿವಸ. ಈ ದಿವಸ ನೀವು ಪ್ರಾರ್ಥನೆಗೆ ಗುರು ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಧೈರ್ಯ ಸಾಹಸಗಳಿದ್ದಾವೆ, ಕಠಿಣವಾದದ್ದನ್ನು ಸುಲಭ ಮಾಡಿಕೊಂಡು ಕೆಲಸ ಮಾಡ್ತೀರ. ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ, ಅದೇ ಕಠಿಣವಾಗುತ್ತೆ, ಕ್ಲಿಷ್ಟತೆಯಿಂದ ಕೂಡಿದೆ, ಅದನ್ನು ನಿಭಾಯಿಸ್ತೀರ, ಅದು ಶಕ್ತಿ ಇದೆ ನಿಮಗೆ. ಈ ತೊಡಕಿನ ನಿವಾರಣೆಗೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬೆಲ್ಲ ಸಮರ್ಪಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಫಲ ಇದೆ. ಜೊತೆಗೆ ಈ ದಿವಸ ಮಾತಿನ ಸಮೃದ್ಧಿ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ. ಈ ದಿವಸ ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ, ಸ್ತ್ರೀಯರ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೋಡಿ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವ್ಯತ್ಯಾಸ ಇದೆ, ಈ ಕಾರಣದಿಂದಾಗಿ ನೀವು ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನುಳಿದ ಆರು ರಾಶಿಗಳ ಫಲಗಳನ್ನು ನೋಡೋಣ ಶಾಸ್ತ್ರಿಗಳೇ, ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕಪುಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.